ಅರವಿಂದ್ ಮತ್ತು ದಿವ್ಯಾ ಉರುಡುಗ ಬಿಗ್ ಬಾಸ್ ಮನೆಯ ಬೆಸ್ಟ್ ಹಾಗೆ ಕ್ಯೂಟೆಸ್ಟ್ ಪೇರ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಫಸ್ಟ್ ಇನ್ನಿಂಗ್ಸ್ನಲ್ಲಂತೂ ಇಡೀ ರಾಜ್ಯದ ಗಮನ ಸೆಳೆದಂತಹ ಜೋಡಿ ಅಂದರೆ ಅದು ಅರವಿಂದ್ ಮತ್ತು ದಿವ್ಯಾ ಉರುಡುಗ. ಹೀಗಾಗಿ ನಾನಾ ರೀತಿಯಾದಂಥ ಚರ್ಚೆಗಳು ಕೂಡ ನಡೀತಾ ಇತ್ತು. ಅರವಿಂದ್ ಮತ್ತು ದಿವ್ಯಾ ಉರುಡುಗ ಪ್ರೀತಿಯಲ್ಲಿ ಬಿದ್ದಿದ್ದಾರೆ, ಅವರಿಬ್ಬರು ಕೂಡ ಮದುವೆ ಆಗ್ತಾರೆ, ಹಾಗೆ ಹೀಗೆ ಅಂತ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಅಷ್ಟರಲ್ಲೇ ಬಿಗ್ ಬಾಸ್ ಅರ್ಧಕ್ಕೆ ಕ್ಲೋಸ್ ಆಯಿತು. ಹೀಗಾಗಿ ಬಿಗ್ ಬಾಸ್ನಲ್ಲಿ 43 ದಿನಗಳ ಕಾಲ ಗ್ಯಾಪ್ ಸಿಕ್ಕಂತ ಕಾರಣಕ್ಕಾಗಿ ಇವರಿಬ್ಬರ ನಡುವೆ ಬಾಂಧವ್ಯ ಹೇಗಿರುತ್ತೆ, ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಹಾಗೆ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಇರುತ್ತಾ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಕಾರಣ ಹೊರಗಡೆ ಒಂದಷ್ಟು ಮಾತುಗಳಿಗೆ ಇನ್ಫ್ಲುಯೆನ್ಸ್ ಆಗಿರ್ತಾರೆ, ಫ್ಯಾಮಿಲಿಯ ಮಾತುಗಳಿಗೆ ಇನ್ಫ್ಲುಯೆನ್ಸ್ ಆಗಿರ್ತಾರೆ ಅಂತ ಹೇಳಿ. ಆದರೆ ಮೊದಲ ಇನ್ನಿಂಗ್ಸ್ಗೂ ಹಾಗೆ ಎರಡನೇ ಇನ್ನಿಂಗ್ಸು ಇವರ ಬಾಂಧವ್ಯದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ. ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಕೂಡ ಇವರಿಬ್ಬರ ನಡುವಿನ ಆ ಪ್ರೀತಿ, ಆತ್ಮೀಯತೆ, ಬಾಂಧವ್ಯ ಎಲ್ಲವೂ ಕೂಡ ಹಾಗೆ ಇದೆ. ಒಂದು ರೀತಿಯಲ್ಲಿ ಹೇಳೋದಾದರೆ ದುಪ್ಪಟ್ಟಾಗಿದೆ, ಎರಡರಷ್ಟಾಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇವತ್ತಿನ ಎಪಿಸೋಡ್ನಲ್ಲಿ, ಅಂದರೆ ನಿನ್ನೆ ಎಪಿಸೋಡ್ನಲ್ಲಿ ನಡೆದಂಥ ಒಂದು ಘಟನೆ ಅದೇನು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮುನ್ನ ಅರವಿಂದ್ ಅವರು ದಿವ್ಯಾ ಹುಡುಗನ ಎಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ದಾರೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಮೊದಲ ಇನ್ನಿಂಗ್ಸ್ನಲ್ಲಿ ನೀವೆಲ್ಲರೂ ಕೂಡ ಗಮನಿಸಿದ್ರಿ, ಒಂದು ಸಂದರ್ಭದಲ್ಲಿ ದಿವ್ಯಾ ಉರುಡುಗ ಅವರ ಆರೋಗ್ಯ ತೀವ್ರವಾಗಿ ಏರುಪೇರಾಗಿತ್ತು. ಅವರಿಗೆ ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಕೂಡ ಕಾಣಿಸಿಕೊಂಡಿತ್ತು, ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಆಗಲೂ ಕೂಡ ಅರವಿಂದ ದಿವ್ಯಾ ಉರುಡುಗ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಕಾಳಜಿಯನ್ನು ವಹಿಸ್ತಾ ಇದ್ರು. ಅವರ ಟ್ಯಾಬ್ಲೆಟ್ಸ್ ವಿಚಾರದಲ್ಲಿ, ಊಟದ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಕೂಡ ಕಾಳಜಿಯನ್ನು ವಹಿಸ್ತಾ ಇದ್ರು. ಒಂದು ಹಂತ ಮುಂದೆ ಹೋಗ್ಬಿಟ್ಟು ದಿವ್ಯಾ ಉರುಡುಗ ಅವರ ಬಟ್ಟೆಯನ್ನು ಕೂಡ ವಾಶ್ ಮಾಡಿಕೊಟ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಸ್ವತಃ ದಿವ್ಯಾ ಉರುಡುಗ ಅವರು ಕೂಡ ಶಾಕ್ ಆಗಿಬಿಟ್ಟಿದ್ರು, ಏನಪ್ಪ ಅರವಿಂದ್ ಇಷ್ಟೊಂದು ನನ್ನನ್ನು ಹಚ್ಕೊಂಡು ಬಿಟ್ಟಿದ್ದಾರಾ ಅಂಥೇಳಿ. ಅದರಲ್ಲೂ ಕೂಡ ದಿವ್ಯಾ ಹುಡುಗವರು ಆಸ್ಪತ್ರೆಗೆ ಸೇರಲೇಬೇಕಾದಂಥ ಪ್ರಸಂಗ ಬಂದ ಸಂದರ್ಭದಲ್ಲೂ ಕೂಡ ಅರವಿಂದ್ ಅಂತೂ ಚಿಕ್ಕ ಮಕ್ಕಳ ರೀತಿಯಲ್ಲಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದಂಥ ಪ್ರಸಂಗವನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಆನಂತರ 2-3 ದಿನಗಳ ಕಾಲ ಅರವಿಂದ್ ಮುಖವನ್ನು ಕೂಡ ನೋಡೋದಕ್ಕಾಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಅರವಿಂದ್ ಡಲ್ ಆಗಿಯೂ ಕೂಡ ಹೋಗಿದ್ರು. ತದನಂತರವೂ ಕೂಡ ಪದೇ ಪದೇ ಒಂದಷ್ಟು ಘಟನೆಗಳನ್ನು ನಾವು ನೋಡ್ತಾನೆ ಇದ್ವಿ, ಅರವಿಂದ್ ಎಷ್ಟರ ಮಟ್ಟಿಗೆ ದಿವ್ಯ ಅವರನ್ನ ಹಚ್ಕೊಂಡಿದ್ದಾರೆ ಅಂಥೇಳಿ. ಆನಂತರ ಇನ್ನೊಂದು ಘಟನೆಯನ್ನು ಕೂಡ ನಾವು ಇದೇ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ, ಸುದೀಪ್ ಅವರು ಒಂದು ಮಾತನ್ನು ಕೇಳ್ತಾರೆ. ದಿವ್ಯ ಉರುಡುಗ ಹಾಗೆ ಅರವಿಂದ್ ಅವರಿಗಿಬ್ಬರಿಗೂ ಕೂಡ ಒಂದು ಪ್ರಸಂಗ ಎದುರಾಗುತ್ತೆ ಅಂತ ಇಟ್ಕೊಳ್ಳಿ. ಈ ಮನೆಯಲ್ಲಿ ಒಬ್ರಿಗೊಬ್ರು ತ್ಯಾಗವನ್ನು ಮಾಡಬೇಕು, ಅರವಿಂದ್ ಉಳ್ಕೋಬೇಕು ಅಥವಾ ದಿವ್ಯ ಉಳ್ಕೋಬೇಕು, ಇಂಥ ಪರಿಸ್ಥಿತಿ ಬಂದರೆ ಏನು ಆಪ್ಷನ್ನ ತೆಗೆದುಕೊಳ್ತೀರಿ ಅಂತೇಳಿ ತುಂಬ ಯೋಚನೆ ಮಾಡಿದಂಥ ದಿವ್ಯ ಹೇಳ್ತಾರೆ, ಇಲ್ಲ ನಾನೇ ಉಳ್ಕೊಳ್ತೀನಿ ಅಂಥೇಳಿ. ಆದರೆ ಅರವಿಂದ್ ಮಾತ್ರ ತಕ್ಷಣವೇ ಉತ್ತರವನ್ನು ಕೊಡ್ತಾರೆ, ಇಲ್ಲ ನಾನು ದಿವ್ಯಾಗೋಸ್ಕರ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ರೆಡಿ ಇದ್ದೇನೆ ಅಂತ. ಆಗಲೂ ಕೂಡ ಎಲ್ಲರೂ ಮಾತನಾಡ್ಕೊಂಡಿದ್ದರು ಎಷ್ಟರ ಮಟ್ಟಿಗೆ ಅರವಿಂದ್ ದಿವ್ಯಾ ಉರುಡುಗ ಅವರನ್ನ ಪ್ರೀತಿಸ್ತಿದ್ದಾರೆ ಅಥವಾ ಹಚ್ಕೊಂಡಿದ್ದಾರೆ ಅಂಥೇಳಿ. 100ಕ್ಕೆ 100ರಷ್ಟು ಅರವಿಂದ್ ನಡುವೆ ಪ್ರೀತಿ ಇದೆ, ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ, ಡೌಟ್ಸ್ ಏನೇನೂ ಕೂಡ ಇಲ್ಲ. ಇದೀಗ ಇವತ್ತಿನ ಈ ಪ್ರಸಂಗದ ವಿಚಾರಕ್ಕೆ ಬರ್ತೀನಿ ನೋಡಿ. ಏನಾಯಿತು, ಟಾಸ್ಕ್ ನಡೀತಾ ಇರುತ್ತೆ, ಟಾಸ್ಕ್ ನಡೆಯುವಾಗ ದಿವ್ಯಾ ಉರುಡುಗ ಅವರಿಗೆ ಸ್ವಲ್ಪ ಮಟ್ಟಿಗೆ ಪೆಟ್ಟಾಗುತ್ತೆ. ಒಂದಷ್ಟು ಜನ ಚಂದ್ರಚೂಡ್ ಅವ್ರದ್ದು ತಪ್ಪು ಅಂದರೆ, ಒಂದಷ್ಟು ಜನ ದಿವ್ಯಾ ಅವ್ರದ್ದೇ ತಪ್ಪು ಅಂದರು, ಯಾರದ್ದು ತಪ್ಪು ಗೊತ್ತಿಲ್ಲ. ದಿವ್ಯಾ ಅವರಿಗಂತೂ ಪೆಟ್ಟಾಗುತ್ತೆ, ಕೈಯಲ್ಲಿ ಸ್ವಲ್ಪ ಬ್ಲಡ್ ಬರುತ್ತೆ, ಹಾಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಪೆಟ್ಟಾಗುತ್ತೆ. ಪೆಟ್ಟಾಗ್ತಾ ಇದ್ದ ಹಾಗೆ ಅರವಿಂದ್ ಅಂತೂ ತಕ್ಷಣವೇ ತೀವ್ರವಾದಂಥ ಆತಂಕಕ್ಕೆ ಒಳಗಾಗ್ತಾರೆ. ಅವರ ಫೇಸನ್ನು ಗಮನಿಸಿದವರಿಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯು ಕೂಡ ಅರವಿಂದ್ ಅವರಿಗೆ ಎದುರಾಗ್ಬಿಡುತ್ತೆ. ತಕ್ಷಣವೇ ಅವರು ತುಂಬ ಆತಂಕಕ್ಕೊಳಗಾಗ್ತಾರೆ, ದಿವ್ಯಾ ಹುಡುಗ ಅವರ ಆರೈಕೆಯನ್ನು ಮಾಡ್ತಾರೆ, ಹಾಗೆ ಕನ್ಫ್ಯೂಷನ್ ರೂಮ್ಗೂ ಕೂಡ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಆನಂತರ ಬಂದ ಮೇಲೂ ಕೂಡ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಾಳಜಿಯನ್ನು ಕೂಡ ಅರವಿಂದ್ ವಹಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಒಂದು ಹಂತದಲ್ಲಿ ಕಣ್ಣೀರು ಹಾಕುವಂಥ ಹಂತಕ್ಕೂ ಕೂಡ ಹೋಗಿರುತ್ತೆ. ದಿವ್ಯಾ ಹುಡುಗ ಪದೇ ಪದೇ ಕೇಳ್ತಾರೆ, ಕಣ್ಣೀರು ಹಾಕ್ಬಿಟ್ರಾ, ಹತ್ಬಿಟ್ರಾ ಅಂಥೇಳಿ. ಅರವಿಂದ್ ಇಲ್ಲ ಅಂತಾರೆ. ಆದರೆ ಅರವಿಂದ್ ಹೇಳ್ತಾರೆ, ನಾನಂತೂ ತೀವ್ರ ಗಾಬರಿಗೊಳಗಾಗ್ಬಿಟ್ಟಿದ್ದೆ, ತುಂಬ ಭಯ ಆಗಿಬಿಟ್ಟಿತ್ತು ನನಗೆ, ಏನಾಯಿತು ಎನ್ನುವ ರೀತಿಯಲ್ಲಿ ಅರವಿಂದ್ ಹೇಳ್ತಾರೆ. ಅದನ್ನು ಗಮನಿಸಿದಂಥ ಶಮಂತ್ ಕೂಡ ಹೇಳ್ತಾರೆ, ಅರವಿಂದ್ ಅವರ ಮನಸ್ಸಲ್ಲಿ ತುಂಬ ದುಃಖ ಬಂತು, ಜೊತೆಗೆ ಒಂದು ಶೇಕಿಂಗ್ ವಾಯ್ಸ್ ಕೂಡ ಬಂತು ಎನ್ನುವಂಥ ಮಾತನ್ನು ಶಮಂತ್ ಕೂಡ ಹೇಳ್ತಾರೆ. ಇದೆಲ್ಲವನ್ನು ಕೂಡ ನೋಡ್ತಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಅನಿಸ್ತಾ ಇತ್ತು, ಅರವಿಂದ್ ದಿವ್ಯಾ ಹುಡುಗವರನ್ನ ತುಂಬ ತುಂಬಾನೇ ಹಚ್ಕೊಂಡು ಬಿಟ್ಟಿದ್ದಾರೆ, ತುಂಬ ತುಂಬಾನೇ ಪ್ರೀತಿಸ್ತಿದ್ದಾರೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಕೇವಲ ಈ ಎಕ್ಸಾಂಪಲ್ ಅಂತಲ್ಲ, ಸಾಕಷ್ಟು ಸಂದರ್ಭದಲ್ಲೂ ಕೂಡ ನಾವು ದಿವ್ಯಾ ಹುಡುಗ ಹಾಗೆ ಅರವಿಂದ್ ಅವರ ನಡುವಿನ ಈ ಪ್ರೀತಿ ಬಾಂಧವ್ಯದ ಒಂದಷ್ಟು ಘಟನೆಗಳನ್ನು, ಪ್ರಸಂಗಗಳನ್ನು ಪದೇ ಪದೇ ನೋಡ್ತಾನೆ ಇರ್ತೀವಿ. ಅದರಲ್ಲೂ ಕೂಡ ಆಲ್ಮೋಸ್ಟ್ ಯಾವಾಗಲೂ ಏನಾಗ್ತಿತ್ತು, ಇಬ್ಬರು ಕೂಡ ಒಂದೇ ತಂಡದಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಹೀಗಾಗಿ ಒಬ್ರಿಗೊಬ್ರು ಮಾತನಾಡ್ಕೊಂಡು ಆಡ್ತಾ ಇದ್ರು. ಆದರೆ ಪ್ರಪ್ರಥಮ ಬಾರಿಗೆ ಬೇರೆ ಬೇರೆ
ಬೇರೆ ತಂಡದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಹಿಂದೆ ಒಮ್ಮೆ ಕಾಣಿಸ್ಕೊಂಡಿದ್ರು, ಆದರೆ ಇಷ್ಟರ ಮಟ್ಟಿಗೆ ಟಕಫಾರ್ ಇರುವಂತಹ ಫೈಟ್ ಇರಲಿಲ್ಲ ಟಾಸ್ಕ್ನಲ್ಲಿ. ಬಟ್ ಇದು ಫೈಟ್ ಇದ್ದಂಥ ಟಾಸ್ಕ್ನಲ್ಲಿ ಬೇರೆ ಬೇರೆ ತಂಡದಲ್ಲಿ ಕಾಣಿಸ್ಕೊಂಡಂತ ಕಾರಣಕ್ಕಾಗಿ ಅವರಿಬ್ಬರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಬೇಸರವೂ ಕೂಡ ಇತ್ತು ಮನಸ್ಸಲ್ಲಿ, ಎದುರಾದ್ರಾದಾಗ ಹೇಗಿರುತ್ತಪ್ಪ ಅಂತೇಳಿ. ಬಟ್ ಎದುರಾಳಿಗಳಾದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕಾಂಪ್ರೂವ್ ಆಗಿ ಅವರೇನು ಆಡ್ತಾ ಇರಲಿಲ್ಲ, ಪರಸ್ಪರ ಎದುರಾಳಿಗಳೇ ಎನ್ನುವ ರೀತಿಯಲ್ಲಿ ಅವರಿಬ್ಬರು ಕೂಡ ಆಟಾಡಿದ್ದನ್ನು ಕೂಡ ನಾವು ಗಮನಿಸಿರ್ತೀವಿ. ಅದೊಂದು ವಿಚಾರ. ಒಟ್ಟಾರಾಗಿ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಇವರ ಬಾಂಧವ್ಯ ಹೇಗಿರುತ್ತೆ ಏನು ಎತ್ತ ಅಂತೇಳಿ. ಯಾವಾಗಲೂ ನಾವು ಬಿಗ್ ಬಾಸ್ನಲ್ಲಿ ಒಂದಷ್ಟು ಜೋಡಿಗಳನ್ನು ನೋಡ್ತಾ ಇರ್ತಿದ್ವಿ, ಪ್ರಥಮ ಜೋಡಿ ಏನಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಜೋಡಿಗಳು ಕೂಡ ಒಂದು ರೀತಿಯಲ್ಲಿ ಫೇಕ್ ಆಗಿರ್ತಿದ್ವು. ಯಾವ ರೀತಿಯಾಗಿದ್ರೆ ಬಿಗ್ ಬಾಸ್ ಮನೆಗೆ ಬಂದಾಗ ಒಬ್ಬರಿಂದೊಬ್ಬರಿಗೇನೋ ಪ್ರಯೋಜನ ಆಗುತ್ತೆ, ಲಾಭ ಆಗುತ್ತೆ, ಈ ನಾಮಿನೇಷನ್ ಅಂತ ಬಂದಾಗ ಒಬ್ಬರಾದರೂ ನಮ್ಮ ನಾಮಿನೇಟ್ ಮಾಡೋದಿಲ್ವಲ್ಲ ಎನ್ನುವ ಕಾರಣಕ್ಕಾಗಿ, ಅಥವಾ ಒಬ್ಬರು ಯಾರಾದರೂ ಬಹಳ ಪ್ರಸಿದ್ಧಿಯನ್ನು ಪಡೆದಾಗ ನಾವು ಅವ್ರ ಜೊತೆಗೆ ಚೆನ್ನಾಗಿದ್ರೆ ಅವರ ಫ್ಯಾನ್ಸ್ ವೋಟ್ ನಮಗೂ ಬರಬಹುದು ಎನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಲಾಭದ ಉದ್ದೇಶದಿಂದ ಒಂದಷ್ಟು ಜೋಡಿಗಳು ಇರ್ತಾ ಇದ್ವು. ನಾವು ಬಿಗ್ ಬಾಸ್ನ ನೋಡಿದ ಹಾಗೆ ಯಾವುದೇ ಜೋಡಿಯೂ ಕೂಡ ಕಂಟಿನ್ಯೂ ಆಗಿಲ್ಲ. ಬಿಗ್ ಬಾಸ್ ಮನೇಲಿ ಜೋಡಿಗಳ ಕಾಣಿಸ್ಕೊಳ್ತಾ ಇದ್ರು, ಬಟ್ ಹೊರಗಡೆ ಹೋದ್ಮೇಲೆ ಮದುವೆ ಆಗೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಂಟಿನ್ಯೂ ಆಗೋದಾಗಿರ್ಬೋದು, ಯಾವುದು ಕೂಡ ಆಗಿಯೇ ಇಲ್ಲ. ಇನ್ನು ಮಂಜು ಪಾವಗಡ ಹಾಗೆ ದಿವ್ಯ ಸುರೇಶ್ ಅವರು ಕೂಡ ಆರಂಭದಲ್ಲಿ ಜೋಡಿ ಅಂದ್ಕೊಂಡಿದ್ವಿ, ಬಟ್ ಆಮೇಲೆ ಗೊತ್ತಾಯಿತು ಅವ್ರ ನಡುವೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಬಿಡಿ. ಇನ್ನು ಬಿಗ್ ಬಾಸ್ನಲ್ಲಿ ಮದುವೆ ಆದಂಥ ಜೋಡಿ ಅಂದರೆ ಅದು ಒಂದೇ ಒಂದು, ಚಂದನ್ ಮತ್ತು ನಿವೇದಿತ. ಅಂದರೆ ಅವರು ಬಿಗ್ ಬಾಸ್ ಮನೆಯೊಳಗಿದ್ದಾಗ ಅಣ್ಣ ತಂಗಿ ಎನ್ನುವ ರೀತಿಯಲ್ಲಿ ಕರ್ಕೊಂಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಬಟ್ ಅದು ಹೇಗೆ ಹೊರಗಡೆ ಹೋದ್ಮೇಲೆ ಜೋಡಿ ಆದರೂ ಗೊತ್ತಿಲ್ಲ, ಅವರಿಬ್ಬರು ಮದುವೆ ಆದರು. ಅದರ ಹೊರತಾಗಿ ಯಾರೂ ಕೂಡ ಇಲ್ಲಿವರೆಗೆ ಮದುವೆ ಆಗಿದ್ದಾಗಲಿ ಅಥವಾ ಆ ಬಾಂಧವ್ಯ ಆ ಸಂಬಂಧ ಕಂಟಿನ್ಯೂ ಆಗಿದ್ದಾಗಲಿ ಇಲ್ಲಿವರೆಗೂ ಕೂಡ ಇಲ್ಲವೇ ಇಲ್ಲ. ಆದರೆ ಪ್ರಪ್ರಥಮ ಬಾರಿಗೆ ಒಂದು ಜೋಡಿ ಶಾಶ್ವತವಾಗಿ ಹಾಗೆ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪದೇ ಪದೇ ಸುದೀಪ್ ಅವರು ಕೂಡ ಅದೇ ವಿಚಾರವನ್ನು ಹೇಳ್ತಿದ್ದಾರೆ, ಮನೆಯಲ್ಲಿರುವಂಥ ಬೇರೆ ಸ್ಪರ್ಧಿಗಳು ಕೂಡ ಅದೇ ವಿಚಾರವನ್ನು ಹೇಳ್ತಿದ್ದಾರೆ. ಈ ಜೋಡಿ ತಾತ್ಕಾಲಿಕವಾದಂಥ ಜೋಡಿ ಅಲ್ಲವೇ ಅಲ್ಲ, ಇದು ಪರ್ಮನೆಂಟ್ ಆಗಿರುವಂಥ ಶಾಶ್ವತವಾಗಿರುವಂಥ ಜೋಡಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಅರವಿಂದ್ ಮತ್ತು ದಿವ್ಯಾ ಅವರಲ್ಲಿ ನೋಡ್ತಾ ಹೋಗೋದಾದರೆ ಯಾರಲ್ಲಿ ಸ್ವಲ್ಪ ಜಾಸ್ತಿ ಪೊಸೆಸಿವ್ನೆಸ್ ಅಥವಾ ಪ್ರೀತಿ ಬಾಂಧವ್ಯ ಇದೆ ಅಂತ ನೋಡ್ತಾ ಹೋಗೋದಾದರೆ ದಿವ್ಯಾ ಉರುಡುಗ ಅವರ ವಿಚಾರದಲ್ಲಿ ಅರವಿಂದ್ ಅವರಿಗೆ ಸ್ವಲ್ಪ ಹೆಚ್ಚೇ ಪ್ರೀತಿ, ಹೆಚ್ಚೇ ಬಾಂಧವ್ಯ, ಹೆಚ್ಚೇ ಆತ್ಮೀಯತೆ ಎಲ್ಲವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅವರು ತೋರಿಸುವಂಥ ಕಾಳಜಿ, ಆ ಕೇರಿಂಗ್ ನೇಚರ್ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿಗಳಾಗಿರ್ಬೋದು, ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದಿವ್ಯಾ ಉರುಡುಗವರಿಗೂ ಕೂಡ ಅರವಿಂದ್ ಅವ್ರ ಬಗ್ಗೆ ಪ್ರೀತಿ ಇದೆ, ಬಟ್ ಅರವಿಂದ್ ಅವರಿಗೆ ಕಂಪೇರ್ ಮಾಡಿಕೊಂಡ್ರೆ ದಿವ್ಯಾ ಉರುಡುಗವರಿಗೆ ಅಷ್ಟೊಂದು ಆ ಬಾಂಧವ್ಯ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡೋದಾದ್ರೆ, ಯಾರ ಮನೆಯಿಂದ ಹೊರಗಡೆ ಹೋಗ್ತೀರಿ ಅಂದಾಗ ದಿವ್ಯಾ ಉರುಡುಗ ಇಲ್ಲ ನಾನೇ ಉಳ್ಕೊಳ್ತೀನಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದೊಂದರಿಂದ ನಾವು ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಬಟ್ ಜನರಲ್ ಆಗಿ ಹೇಳೋದಾದರೆ ಹೀಗೆ ಹೇಳ್ಬೋದು. ಒಟ್ಟಾರಾಗಿ ಈ ಜೋಡಿಯನ್ನು ನೋಡೋದಕ್ಕೆ ಇಡೀ ಕರ್ನಾಟಕಕ್ಕೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ಮುದ್ದಾಗಿರುವಂಥ ಕ್ಯೂಟ್ ಕ್ಯೂಟ್ ಆಗಿರುವಂಥ ಒಂದಷ್ಟು ಆ್ಯಕ್ಟಿವಿಟೀಸ್ ಅಲ್ಲಿ ಕೂಡ ತೊಡಗಿಸ್ಕೊಂಡಿರ್ತಾರೆ. ಅದು ನೋಡೋದಕ್ಕೆ ಒಂದು ರೀತಿಯಲ್ಲಿ ಮಜಾ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದಷ್ಟು ಜನ ಅನ್ಬಹುದು ಬಿಗ್ ಬಾಸ್ ಮನೆಗೆ ಬರೋದೇನು ಪ್ರೀತಿ ಮಾಡೋದಿಕ್ಕ ಹಾಗೆ ಹೇಗೆ ಅಂತೇಳಿ, ಬಟ್ ಅದು ಸಹಜ, ಒಬ್ಬೊಬ್ರಿಗೆ ಹಾಗೆ ಹುಟ್ಕೊಂಡು ಬಿಡುತ್ತೆ. ಈಗ ಆಗಲೇಬಾರ್ದು ಅಂತ ಹೇಳೋದಕ್ಕೆ ನಾವ್ಯಾರೂ ಕೂಡ ಅಲ್ಲ. ಯಾಕಂದ್ರೆ ಒಂದೇ ಮನಸ್ಥಿತಿ ಉಳ್ಳಂಥವ್ರು, ಒಂದೇ ರೀತಿಯಾದಂಥ ಯೋಚನೆಯನ್ನು ಮಾಡುವಂಥವ್ರು ಸಹಜವಾಗಿ ಜೋಡಿಗಳಾಗಿಬಿಡ್ತಾರೆ. ಅವ್ರ ನಡುವೆ ಒಂದು ಪ್ರೀತಿ, ಬಾಂಧವ್ಯ, ಸ್ನೇಹ ಎಲ್ಲವೂ ಕೂಡ ಬೆಳೆದಿರುತ್ತೆ. ಆರಂಭದಲ್ಲಿ ಬರೀ ಫ್ರೆಂಡ್ಶಿಪ್ ಇರುತ್ತೆ, ಅದು ಹೋಗ್ತಾ ಹೋಗ್ತಾ ಪ್ರೀತಿಯಾಗಿಯೂ ಕೂಡ ಕನ್ವರ್ಟ್ ಆಗುತ್ತೆ. ಅದು ಇನ್ನೂ ಹೋಗ್ತಾ ಹೋಗ್ತಾ ಶಾಶ್ವತವಾಗಿ ಒಂದು ಸಂಬಂಧವಾಗಿ ಬೆಸೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇವರಿಬ್ಬರು ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಒಟ್ಟಾರಾಗಿ ಜೋಡಿಗೆ ನಾವೆಲ್ಲರೂ ಕೂಡ ಒಂದು ಶುಭ ಹಾರೈಕೆಯನ್ನು ಹಾರೈಸೋಣ, ಒಳ್ಳೆಯದಾಗಲಿ ಅಂತ. ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ.